ಉಳಿದವ್ರಿಗೆ ಎಷ್ಟೋ ಜನ ತಂದೆ ತಾಯಿನ ಬೀದಿಗೆ ಹಾಕ್ತಾರೆ, ತಂದೆ ತಾಯಿನ ಕ್ಯಾರಿ ಅನ್ನಲ್ಲ, ಅವ್ರಿಗೆಲ್ಲ ಏನು ಹೇಳ್ತಿರ್ತಾವೆ? ದಯವಿಟ್ಟು ಒಂದೇ ಹೇಳೋದು, ಇರುವಾಗ ಅದ್ರ ಬೆಲೆ ಯಾರಿಗೂ ಗೊತ್ತಾಗಲ್ಲ. ನಮ್ಮ ಜೊತೆ ಇರಬೇಕಾದ್ರೆ ಅದು ವಾಹನ ಇರ್ಬೋದು, ಡ್ರೈವರ್ ಇರ್ಬೋದು, ಏನೇ ಆಗಿರ್ಬೋದು, ಅದ್ರ ಬೆಲೆ ಗೊತ್ತಾಗಲ್ಲ. ಅದರಲ್ಲಿ ಇಲ್ಲದಾಗ ಅದ್ರ ಬೆಲೆ ಗೊತ್ತಾಗೋದು. ತಂದೆ ತಾಯಿ ನಮ್ಮ ಜೊತೆಲಿದ್ದಾಗ ಅವ್ರ ಬೆಲೆ ಸುಮಾರು ಜನಕ್ಕೆ ಅರ್ಥ ಆಗ್ತಾ ಇಲ್ಲ. ನನಗೆ ಎಲ್ಲಿ ಕಂಡಿದ್ದೀನಿ ಅಂತ ಅಂದ್ರೆ, ಸಂಸಾರ ವಿಜಿ ನಾನು ಕ್ಲೋಸ್ ಫ್ರೆಂಡ್, ನಮ್ಮ ಸಂಸಾರ ವಿಜಿ ಇದೆಯಲ್ಲ, ವಿಜಿ ನಾನು ಕ್ಲೋಸ್ ಫ್ರೆಂಡ್ ಆಗಿದ್ವಿ. ಅವ್ನು ಪ್ರತಿ ಸಾರಿ ಸಂಚಾರ ವಿಜಿ ಒಂದು ಮಾತು ಕೇಳ್ತಿದ್ದ ನಾನು, ಅಣ್ಣ ಮನೆಯಲ್ಲ ಚೆನ್ನಾಗಿದ್ದೀರಲ್ಲ ಅಂತ ಹೇಳ್ತಿದ್ದ. ಆ ವಿಜಿ ಚೆನ್ನಾಗಿದ್ದೀವಿ ಅಂತ ಒಂದು 8-9 ಸಾರಿ ನಾವು ಒಂದು ಕೂತಾಗ ಕೂಡ ಅದೇ ಮಾತು ಮಾಡ್ತಿದ್ದೆ. ನನಗೆ ಅವ್ರ ಇನ್ನೆಲ್ಲ ಗೊತ್ತಾಗ್ಲಿಲ್ಲ, ಬಟ್ ಯಾರು ಇಲ್ಲ ಅವ್ರಿಗೆ ಅಂತ ನಾನು ಲಾಸ್ಟ್ ಹೋದ್ಮೇಲೆ ಗೊತ್ತಾಗಿತ್ತು. ನನಗೆ ಅವ್ರ ಮೂವಿಗೆ ಒಂದು ಪ್ರೊಡ್ಯೂಸ್ ಮಾಡ್ಬೇಕಿತ್ತು, ನಾನು ಎಲ್ಲ ಥರ ಮಾತುಕತೆ ಆಗಿತ್ತು, ನಮ್ಮ ತುಂಬ ಕ್ಲೋಸ್ ಇದ್ದೆ ನನಗೆ. ಸೊ ಆ ವಿಚಾರದಲ್ಲಿ ಯಾರಿಗೆ ತಂದೆ ತಾಯಿ ಇರ್ತೀರಿ ಉಳಿಸ್ಕೊಳ್ಳಿ, ಈ ಜನ್ಮಕ್ಕೆ ಮಾತ್ರ ಅವ್ರು ನಿಮ್ಮ ತಂದೆ ತಾಯಿ, ನೆಕ್ಸ್ಟ್ ಜನ್ಮಕ್ಕೆ ಏನಾಗ್ತಿರಂತ ನಾವು ಗೊತ್ತಿಲ್ಲ ಅದಲ್ವಾ. ಇರೋರು ದಯವಿಟ್ಟು ಉಳಿಸ್ಕೊಡಿ, ಇಲ್ದೋರು ನಾವು ಬಾಧೆ ಬೀಳ್ತಾ ಇದ್ದೀವಿ, ಇರೋರನ್ನ ದಯವಿಟ್ಟು ಉಳಿಸ್ಕೊಳ್ಳಿ. ನಾನು ಎಲ್ರಿಗೂ ಹೇಳೋದು, ಅಲ್ಟಿಮೇಟ್ಲಿ ನಾವು ಜೈಲಿಗೆ ಹೋಗಿ ಬಂದ್ರೂ, ನಾವು ಕೆಟ್ಟವ್ರಾಗಿ ಬಂದ್ರೂ, ಸೋತೋಗಿ ಬಂದ್ರೂ, ಫಸ್ಟು ನಮ್ಮ ತಂದೆ ತಾಯಿ ನಮ್ಮನ್ನು ಕಾಣೋದು. ನೀನು ನಾವು ಇದೀವಿ ಬಾ, ನಾವು ಇದೀವಿ ಬಾ ಅಂತ ಕಾಣೋದು ನಮ್ಮ ತಂದೆ ತಾಯಿನ. ದಯವಿಟ್ಟು ಎಲ್ಲ ನನ್ನ ಯುವಕರಿಗೆ ನಾನು ಎಲ್ಲ ನಾನು ಕೇಳ್ಕೊಳ್ಳೋದಿಷ್ಟೇ, ಇರೋ ತಂದೆ ತಾಯಿಗಳ ಉಳಿಸ್ಕೊಳ್ಳಿ, ಅವ್ರನ್ನ ಕಾಪಾಡ್ಕೊಳ್ಳಿ, ಅವರೇ ನಮ್ಮ ದೇವರುಗಳು.